ತಾಲೂಕು ಆಡಳಿತ ಸಂಪೂರ್ಣವಾಗಿ ಸತ್ತೋಗಿದೆ, ವಿಪಕ್ಷ ನಾಯಕನಾಗಿ ನಾನೇನ್ ಮಾಡ್ಬೇಕು? ಏನ್ ಮಾಡ್ತಾ ಹೋಗ್ತ ಒಂದು ಆಯ್ತು, ತಾಲೂಕು ಆಡಳಿತ ಎಲ್ಲಿ ಸತ್ತೈತಿ ಅದನ್ನ ಹಿಡ್ಕೊಂಡು ಏನಾದ್ರು ಹೋರಾಟ ಮಾಡಿದ್ವಿ ಸರ್, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಹೇಳಿ? ಇಂಥದ್ದು ಸತ್ತೋಗಿತ್ತು ಅಂತ ಹೇಳಿ, ಯಾವುದು ಇಂಥದ್ದು ಬಗ್ಗೆ ಏನಾರ ಹಿಂಗೆ ಆಗೈತೆ ಅನ್ನೋದ್ರ ಬಗ್ಗೆ ತೋರಿಸ್ಬೇಕಲ್ವ? ನಾನು ಇದನ್ನು ಕೇಳ್ತಲೇ ಇದ್ದೀನಿ, 20 ವರ್ಷದಿಂದಲೂ ಕೇಳ್ತಾ ಇದ್ದೀನಿ, 25 ವರ್ಷ ಆಯಿತು ನಾನು ಅಧಿಕಾರಕ್ಕೆ ಬಂದು, 25 ವರ್ಷದಿಂದಲೂ ಕೇಳ್ತಾ ಇದ್ದೀನಿ, ಇವೆಲ್ಲ ಹೇಳ್ಕೊಳ್ತಲೇ ಇರ್ತಾರೆ, ಇವರೆಲ್ಲ ಬಗ್ಗಿಕೊಂಡು ಹೋಗ್ತಲೇ ಇರ್ತಾರೆ, ಇವಕ್ಕೆಲ್ಲ ನಾನು ತಲೆನೂ ಕೇಳಿಸ್ಕೊಳ್ಳಲ್ಲ, ನಾನು ಜನಕ್ಕೆ ತಲೆ ಕೆಡಿಸ್ಕೊಳ್ಳಿ, ನನ್ನ ಬಡವರವರೆಲ್ಲ ನನ್ನ ಯಾವತ್ತೂ ಕೈ ಹಿಡಿದು ನಡೆಸ್ತಾ ಅವರೆಲ್ಲ, ಅವ್ರ ಬಗ್ಗೆ ಅವ್ರು ಹೇಳಿದ್ರೆ ನಾನು ಗೌರವ ಕೊಡ್ತೀನಿ, ಅವ್ರು ಹೇಳಿದ್ರೆ ಶಿರಸ ವಹಿಸಿ ಕೆಲಸ ಮಾಡ್ತೀನಿ, ಅವ್ರ ಕಾರಿಗೆ ಬೇಕಾದ್ರೆ ನನಗೇನು ತಪ್ಪಾಗಿ ಚೆನ್ನಾಗಿ ಕೇಳ್ತೀನಿ, ಇವು ಯಾವ ಬತ್ತವೋ ಹೋಗ್ತವೆ ಇವಕ್ಕೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೋದು? ನಾನು ಚುನಾವಣೆ ಸಂದರ್ಭದಲ್ಲೂ ಹೇಳ್ತಾ ಇದ್ದೆ, ಚುನಾವಣೆ ಬಂದಾಗ ಬರ್ತವೆ ಆಮೇಲೆ ಹೊರಟೋಗ್ತವೆ, ಇವಕ್ಕೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೋದು? ನಿತ್ಯ ನಿರಂತರ ನಾನು ಏನು ಕೆಲಸ ಮಾಡಬೇಕು ಅದನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನಾನೇನಾದರೂ ತಾಲೂಕು ಆಡಳಿತ ಕುಸ್ತಿದೆ ಅಂತಂದರೆ ಯಾವುದ್ರ ಕುಸ್ತಿದೆ, ಏನು ಕೆಲಸ ಆಗ್ತಾಯಿಲ್ಲ, ಎಲ್ಲರೂ ಕೂಡ ಮಾಡ್ತಾ ಹೌದು, ಯಾವ್ದಾರ ಇಂಥದ್ರ ಹಿಂಗಾಗೈತೆ ಅನ್ನೋದ್ರ ಬಗ್ಗೆ ಹೇಳಬೇಕಲ್ಲ. ಹಿಂದೆ ಬಗರುಕುಮಲಿ MLA ಅವರು ಸಾವಿರಕ್ಕೆ ಜನಕ್ಕೆ ಕೊಟ್ಬಿಟ್ಟವ್ರೆ, ಸಾವಿರಾರಕ್ಕೆ ಕೊಟ್ಬಿಟ್ಟವ್ರೆ, ಒಂದೇ ಒಂದು ತೋರ್ಸೋಕ್ಕಾಯ್ತು ಇದುವರೆಗೂ. ಇವರು ಹಿಂದಿದ್ದಂಥವರೇ ಅದನ್ನು ಉಪಯೋಗಿಸ್ಕೊಂಡು ಕದ್ದು ಜೈಲಿಗೆ ಹೋಗಿ ಎಲ್ಲ ಮಾಡ್ತಿದ್ದಿರೋ ಇವ್ರು ಹಿಂದಿದ್ದಾರೆ, ಇವ್ರು ಹಿಂದಿದ್ದಾರೆ, ಹಿಂಗೆ ಶಿಕ್ಷೆ ಅಂತ ಕೆಲಸ ಮಾಡಿದ್ದಾರೆ. ನಾನು ಆ ಥರ ನನ್ನ ಜೊತೆಗೆ ಇರ್ತಕ್ಕಂಥವ್ರು ಇದ್ರೆ ಊಟ ಮಾಡ್ತಾರೆ, ಹಿಂದಿ ರಸ್ತೆ ಮಾಡಿಕೊಳ್ತಾರೆ, ಯಾರೂ ಕೂಡ ಅಪ್ರಾಮಾಣಿಕತೆಯಿಂದ ನಡೀತಕ್ಕಂಥವ್ರು ಯಾರೂ ಕೂಡ ನನ್ನ ಜೊತೆಗಿಲ್ಲ, ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇನ್ನೊಬ್ಬರು ಜೋಡಿಗೆ ಕೈ ಹಾಕಬೇಕು ಅಂತ ನೀಡಿದ್ರು. ನಾನು ಆಗಲಿ ನನ್ನ ಮತದಾರರೇ ಆಗಲಿ ನನ್ನ ಕಾರ್ಯಕರ್ತರೇ ಆಗಲಿ ಒಬ್ಬರೂ ಇನ್ನೊಬ್ಬರು ತೊಂದರೆ ಕೊಡಬೇಕು ಅನ್ನೋರು ಯಾರೂ ಇಲ್ಲ, ಎಲ್ಲರೂ ಕೂಡ ನನ್ನ ಜೊತೆ ಇರೋದು ಬಡವರೇ, ಯಾರು ಅಂತ ದೊಡ್ಡ ಶ್ರೀಮಂತರಿಲ್ಲ, ಎಲ್ಲರೂ ಕೂಡ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅನ್ನೋದು ಯಾರೂ ಇಲ್ಲ. ಏನಾದರೂ ಫೇಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಥರದ ವ್ಯಕ್ತಿಗಳು ಈ ಥರ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ, ಸುಮ್ಮನೆ ಹೇಳ್ತಾರೆ, ಹೇಳೋಕ್ಕೆಲ್ಲ ಅವ್ರು ಯಾರು ದೊಡ್ಡ ಲೀಡ್ರು ಅಂತ ನಮ್ಮ ಉತ್ತರ ಕೊಡಿ ಸರ್.